ಹಾಯ್ ಎವ್ರಿವನ್, ಹಲೋ ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ, ಸ್ವಾಗತ. ಮಾನ್ಯ ಆಹಾರ ಸಚಿವರು ಒಂದು ಮಹತ್ವದ ಘೋಷಣೆ ಕೂಡ ಕೊಟ್ಟಿದ್ದಾರೆ, ಈ ಕುಟುಂಬದವರಿಗೆ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ. ಅದ್ರ ಬಗ್ಗೆ ನೋಡೋಣ ಬನ್ನಿ. ಇಲ್ಲಿ ನಿನ್ನೆ ಒಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾನ್ಯ ಆಹಾರ ಸಚಿವರು ಏನು ಹೇಳಿದ್ದಾರೆ, ಇಲ್ಲಿ ಕಾರ್ಗಳಲ್ಲಿ ಯಾರ್ದು ಕಾರ್ಗಳಲ್ಲಿ ವೈಟ್ ಬೋರ್ಡ್ ಇರುತ್ತೆ ಅಂತ ಕುಟುಂಬಕ್ಕೆ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ, ಯಾವುದೇ ರೀತಿ ಇನ್ನೂ ಕೂಡ ಅಧಿಕೃತವಾಗಿ ಏನು ಬಂದಿಲ್ಲ. ಬಟ್ ಚಿಂತನೆ ಮಾಡ್ತಾ ಇದೀವಿ ಅಂತ ಬರ್ತಾ ಇದೆ. ಬಟ್ ಇದನ್ನು ಯಾವ ರೀತಿ ಕಂಡೀಷನ್ ಅಪ್ಲೈ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಈ ಹಿಂದೆ ರಾಜ್ಯ ಸರ್ಕಾರ, ಬಿಜೆಪಿ ರಾಜ್ಯ ಸರ್ಕಾರ ಇದ್ದಾಗ ಇದೇ ರೀತಿ ಡಿಸಿಷನ್ ನ ತಗೊಂಡುಕೊಂಡು ಇರಿಸು ಮುರುಸಾಗಿ ಸಾಕಷ್ಟು ವಿವಾದಕ್ಕೆ ಚರ್ಚೆಗೀಡಾಗಿ ನಂತರ ಅದನ್ನು ವಾಪಸ್ ಪಡೆದಿದ್ರು. ಈಗ ಕೂಡ ಹಂಗೆ ರೀತಿ ಅದೇ ರೀತಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಕಂಡೀಷನ್ ಆಗಿದಿಲ್ಲ. ಎಷ್ಟು ಲಕ್ಷದ ಕಾರು, ಎಷ್ಟು ಜನ, ಅಪ್ಪನ ಹತ್ರ ಇರುತ್ತೋ, ಅಮ್ಮನ ಹತ್ರ ಇರುತ್ತೋ, ಮಗನ ಹತ್ರ ಇರುತ್ತೋ, ಫ್ಯಾಮಿಲಿ ಜೊತೆ ಇರುತ್ತೋ, ಯಾರ ಹೆಸರು ಇರುತ್ತೋ, ಯಾರ ಹೆಸರು ಇದ್ರೆ ಇರಲ್ಲ, ಎಷ್ಟು ಲಕ್ಷದೊಳಗೆ ಕಾರ್ ಇದ್ರೆ ಮಾತ್ರನ, ಎಲ್ಲ ವೈಟ್ ಬೋರ್ಡ್ ಕಾರ್ಗ, ಯಾವ ಫ್ಯಾಮಿಲಿಗಳಿಗೆ, ರೈತರದ, ಅದೇ ರೀತಿ ನಿಮಗೆ ಟ್ಯಾಕ್ಸಿ ಚಾಲಕರಿಗೆ ಎಲ್ಲ ಬೋರ್ಡ್ ಇದ್ರೆ ಅವ್ರಿಗೇನು ಇಲ್ಲ ಅಂತ ಹೇಳಿದ್ದಾರೆ. ಓನ್ಲಿ ಫಾರ್ ವೈಟ್ ಬೋರ್ಡ್, ಓನ್ಲಿ ಫಾರ್ ಕಾರ್ ಅಂತ ಹೇಳಿದ್ದಾರೆ. ಬಟ್ ಇನ್ನು ಕೂಡ ಇದು ಸಾಕಷ್ಟು ಚರ್ಚೆಗಾಗುತ್ತೆ, ಸಾಕಷ್ಟು ವಿವಾದ ಕೂಡ ಹೊಡ್ಕೊಳ್ಳುತ್ತೆ, ಸಾಧ್ಯತೆ ಕಡಿಮೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಸರ್ಕಾರಕ್ಕೆ ಇರಿಸು ಮುರುಸಾಗುತ್ತೆ, ತೊಂದರೆ ಆಗುತ್ತೆ, ಆ ನಿಟ್ಟಿನಲ್ಲಿ ಹೇಳಕ್ಕಾಗೋದಿಲ್ಲ. ಈ ರೀತಿ ಒಂದು ಹೇಳಿಕೆಯನ್ನು ಮಾತ್ರ ಮಾನ್ಯ ಸಚಿವರಾದ, ಆಹಾರ ಸಚಿವರಾದ ಕೆ ಮುನಿಯಪ್ಪ ಸರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಕಾಯ್ದು ನೋಡೋಣ ಏನಾದರೂ ಮಾಹಿತಿ ಬರುತ್ತೆ ಅಂತ. ಒಟ್ಟಾರೆ ಈ ಸುದ್ದಿ ಕೇಳಿ ಸಾಕಷ್ಟು ಕುಟುಂಬಗಳಿಗೆ ಖಂಡಿತ ಶಾಕ್ ಆಗಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲೇ.